ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ರನ್ನ ಸಾಹಸ ಭೀಮ ವಿಜಯ ಅನ್ನುವ ಕಾವ್ಯ ಇದೆಯಲ್ಲ, ಆ ಕಾವ್ಯದ ಒಂದು ಭಾಗವಾದಂತಹ ದುರ್ಯೋಧನ ವಿಲಾಪ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ದುರ್ಯೋಧನ ವಿಲಾಪ ಅನ್ನುವಾಗ ಅಲ್ಲಿ ಭೀಮನಿಗೆ ಎಷ್ಟು ಸ್ಥಾನಮಾನವನ್ನು ಕೊಟ್ಟಿದ್ದಾರೋ ಅಷ್ಟೇ ಸ್ಥಾನಮಾನವನ್ನು ದುರ್ಯೋಧನನಿಗೂ ಕೊಟ್ಟಿರುವಂಥದ್ದು. ಕಳೆದ ತರಗತಿಯಲ್ಲಿ ಮಾತನಾಡಿರುವಂತಹ ವಿಚಾರ ಯಾವುದು ಅಂದರೆ, ಸಂಜಯನ ಜೊತೆಗೂಡಿ ದುರ್ಯೋಧನ ರಣಾಂಗಣದಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಮಗನಾದಂತಹ ಲಕ್ಷ್ಮಣ ಕುಮಾರನ ಕಳೇಬರವನ್ನು ನೋಡಿ ಆತ ತನ್ನ ದುಃಖದ ಮಾತುಗಳನ್ನು ಆಡಿರುವಂತಹ ಭಾಗ. ದುಃಖದ ಮಾತುಗಳು ಯಾವುದು? ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದುಚಿತಂ, ಅದು ಗೆಟ್ಟು ಈಗ ನಿನಗೆ ಆಂ ಕೊಡುವಂತಾದುದೇ, ತನೂಜ ನೀ ಕ್ರಮಂ ವಿಪರ್ಯಾಯಂ ಮಾಡುವುದೇ, ಈ ಒಂದು ಭಾಗವಾಗಿ ಮಾತನಾಡಿದೆ. ಈ ಒಂದು ಭಾಗ ಏನನ್ನ ಹೇಳುತ್ತೆ? ಜನಕಂಗೆ ಜಲಾಂಜಲಿಯನ್ನ ಕೊಡುವುದು, ಜಲಾಂಜಲಿಯಂ ತನೂಭವಂ ಕೊಡುವುದು ಅಂದರೆ ತಂದೆ ಸತ್ತಾಗ ಜಲತರ್ಪಣವನ್ನು ಬಿಡೋದು ಅಥವಾ ಜಲತರ್ಪಣವನ್ನು ಅರ್ಪಿಸೋದು ಯಾರ ಒಂದು ಕೆಲಸ ಅಂದರೆ ಮಗನ ಕೆಲಸ. ಆದರೆ ಇಲ್ಲಿ ಏನಾಗಿದೆ, ಅದು ಗೆಟ್ಟು, ಅದು ಬದಲಾವಣೆಯ ಸ್ವರೂಪವನ್ನು ಪಡ್ಕೊಂಡಿದೆ. ಅದು ಗೆಟ್ಟು ಈಗ ಈಗ ಏನಾಗಿದೆ, ಅದು ಬದಲಾವಣೆ ಆಗ್ಬಿಟ್ಟಿದೆ. ಏನಾಗಿದೆ, ನಿನಗೆ ಆಮ್ ಕೊಡುವಂತಾದುದೇ, ಆಮ್ ಅಂದ್ರೆ ನಾನು, ನಿನಗೆ ನಾನು ಕೊಡುವಂತಾದುದೇ ಅಂದ್ರೆ ಲಕ್ಷ್ಮಣ ಕುಮಾರ ರಣಾಂಗಣದಲ್ಲಿ ವೀರಮರಣವನ್ನ ಅಪ್ಪಿದ್ದಾನೆ. ಆ ವೀರಮರಣವನ್ನ ಅಪ್ಪಿದಂತಹ ಲಕ್ಷ್ಮಣ ಕುಮಾರನ ಕಳೆಬರವನ್ನ ನೋಡಿ ದುರ್ಯೋಧನ ತನ್ನ ದುಃಖವನ್ನ ಆ ರೀತಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜನಕಂಗೆ ಜಲಾಂಜಲಿಯನ್ನ ಕೊಡುವುದು ಮಗನಾದಂಥವನು, ಅದು ಉಚಿತವಾದದ್ದು. ಆದರೆ ಈಗೇನಾಗಿದೆ, ನೀನು ವೀರಮರಣವನ್ನು ಅಪ್ಪಿದೀಯ, ನಿನಗೆ ಜಲತರ್ಪಣವನ್ನು ಬಿಡುವಂತಹ ಸ್ಥಿತಿ ನನಗೆ ಒದಗಿದೆ. ನೋಡಿ, ಈಗ ನಿನಗೆ ಆಮ್ ಕೊಡುವಂತಹದ್ದೇ ತನೂಜ. ತನೂಜ ಅಂದರೆ ಮಗ, ತನು ಅಂದರೆ ದೇಹ, ಜ ಅಂದರೆ ಹುಟ್ಟಿದ. ನನ್ನ ದೇಹದಿಂದ ಹುಟ್ಟಿದಂಥವನು ಯಾರೋ ಆತನನ್ನೇ ಮಗ ಅಂತ ಹೇಳಿ ಕರೆಯುವಂಥದ್ದು ತನೂಜ. ಅಥವಾ ಮಗಳು ಹುಟ್ಟಿದ್ರೆ ತನೂಜೆ, ತನೂಜ, ಇಲ್ಲಿ ತನೂಜ ಅಂತ ಇದೆ. ತನೂಜ ನೀಂ ಕ್ರಮಂ, ನೀನು ಈ ಕ್ರಮವನ್ನು ವಿಪರ್ಯಾಯಂ ಅಂದರೆ ವ್ಯತ್ಯಾಸ ಮಾಡುವುದೇ, ವಿಪರ್ಯಾಯಂ ವ್ಯತ್ಯಾಸ ಮಾಡುವುದೇ, ಇದೊಂದು ಸಂದರ್ಭಕ್ಕೆ ಕೇಳುವಂತಹ ಒಂದು ಸಾಲು. ಹಾಗೆ ಆತ ಏನು ಮಾಡ್ತಿದ್ದಾನೆ, ಮುಂದೆ ನಡ್ಕೊಂಡು ಬರ್ತಾ ಇರುವಂಥದ್ದು ದುಃಖವನ್ನು ವ್ಯಕ್ತಪಡಿಸಿ ತನ್ನ ಮಗನ ಬಗ್ಗೆ ದುಃಖದಿಂದ ಕೂಡಿದ್ದಾನೆ, ಶೋಕಪೂರಿತನಾಗಿದ್ದಾನೆ. ಹಾಗೆ ಮುಂದೆ ಬರುವಂತಹ ಒಂದು ಸಂದರ್ಭ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಒಂದು ವಚನ ಇದೆ ನೋಡಿ, ಎಂದು ಪಶ್ಚಾತ್ತಾಪಂ ಗಯ್ಯೆ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾ ಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದೆಡಿಯಂ ಕುರುರಾಜನ್ ಎಯ್ದೆ ಒಂದಾಗಳ್. ಏನನ್ನ ಹೇಳುತ್ತೆ ಈ ಒಂದು ವಚನ, ಏನನ್ನ ಹೇಳುತ್ತೆ ಅಂದರೆ, ದುರ್ಯೋಧನನನ್ನ ಸಂಜಯ ಸಂತೈಸ್ತಾ ಇರುವಂತಹ ಒಂದು ಬಗೆ, ಸಂತೈಸ್ತಾ ಇದ್ದಾನೆ, ಸಮಾಧಾನ ಮಾಡ್ತಿದ್ದಾನೆ. ಯಾಕೆ ಅಂದರೆ ಈಗಾಗಲೇ ದ್ರೋಣನ ಕಳೆಬರದ ಮುಂದೆ ನಿಂತು ಮಾತನಾಡಿದ್ದಾನೆ, ತನ್ನ ದುಃಖವನ್ನು ವ್ಯಕ್ತಪಡಿಸಿದ್ದಾನೆ. ಆನಂತರ ದ್ರೋಣನಾದ ಮೇಲೆ ಅಭಿಮನ್ಯುವಿನ ಶೌರ್ಯ ಮತ್ತು ಪರಾಕ್ರಮ ನನಗೂ ಕೂಡ ಲಭಿಸಲಿ, ವೀರಮರಣ ನನಗೂ ಕೂಡ ಲಭ್ಯವಾಗಲಿ ಅಂತ ಹೇಳಿ ಆತನನ್ನು ಕೇಳ್ಕೊಂಡಿದ್ದಾನೆ. ಅದಾದ ಮೇಲೆ ಹಾಗೆ ಮುಂದೆ ಬರ್ತಾ ತನ್ನ ಮಗನಾದಂಥ ಲಕ್ಷ್ಮಣ ಕುಮಾರನ ಶವವನ್ನು ನೋಡಿ ಮುನ್ಯುದ್ಗತ ಕಂಠನಾಗಿ ಅಂದರೆ ದುಃಖಪೂರಿತನಾಗಿ, ಗಂಟಲಲ್ಲಿ ಏನೂ ಮಾತು ಹೊರಳ್ತಾ ಇಲ್ಲ, ಹಾಗೆ ದುಃಖಕ್ಕೆ ಒಳಗಾಗಿದ್ದಾನೆ. ಆ ದುಃಖಪೂರಿತನಾಗಿ ತನ್ನ ಸ್ಥಿತಿಯನ್ನು ಆತ ಹೇಳ್ಕೊಳ್ತಿದ್ದಾನೆ. ಜನಕಂಗೆ ಜನಾಂಜನಿಯನ್ನು ನೀನು ಕೊಡಬೇಕು, ಆದರೆ ಇಲ್ಲಿ ಬದಲಾವಣೆಯ ಸ್ವರೂಪವನ್ನು ಪಡ್ಕೊಂಡಿದೆ, ನಾನು ಕೊಡುವಂತಹ ಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಅನ್ನುವ ದುಃಖವನ್ನು ವ್ಯಕ್ತಪಡಿಸಿ ಬರ್ತಿರುವಂಥದ್ದು. ಈ ಇಷ್ಟು ಪ್ರಕರಣಗಳನ್ನು ನೋಡಿದಾಗ ದುರ್ಯೋಧನನಿಗೆ ದುಃಖ ಇನ್ನೂ ಜಾಸ್ತಿ ಆಗಿದೆ.
ಆ ಒಂದು ಹಿನ್ನೆಲೆಯಿಂದಾಗಿ, ಆ ದುಃಖದ ನೆಲೆಗಟ್ಟಿನಿಂದಾಗಿ, ನೋವಿನಿಂದ ಕೂಡಿದವನಾಗಿ, ಆಯಾಸದಿಂದ ಬಳಲಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಆತ ಸಂತೈಸ್ತಾ ಇದ್ದಾನೆ. ಜೊತೆಲಿ ಬರ್ತಿದ್ದಾನಲ್ಲ ಸಂಜಯ, ಆತ ಸಂತೈಸ್ತಾ ಇರುವಂತಹ ಒಂದು ಬಗೆ. ಮತ್ತು ಯಾರನ್ನ ನೋಡ್ತಾನೆ ನಂತರದಲ್ಲಿ, ಯಾರನ್ನ ನೋಡ್ತಾನೆ ಅಂದ್ರೆ ತನ್ನ ತಮ್ಮನಾದಂತಹ ದುಶ್ಯಾಸನನ್ನ ನೋಡುವಂಥದ್ದು. ಆತ ಹೇಗೆ ಬಿದ್ದಿದ್ದಾನೆ ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ರಕ್ತದ ಪ್ರವಾಹವೇ ಹರಿದಿರುವ ಹಾಗೆ ಆತ ಗೋಚರ ಆಗ್ತಾ ಇರುವಂಥದ್ದು. ಯಾರ ಹೊಡೆತಕ್ಕೆ ಅಂದ್ರೆ ಭೀಮನ ರಭಸವಾದಂತಹ ಗದೆಯ ಹೊಡೆತಕ್ಕೆ ಆತ ಹಾಗೆ ಬಿದ್ದಿರುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಮೊದಲಿಗೆ ನಾವು ಇದರ ಪದಗಳ ಅರ್ಥವನ್ನ ಬರೆದ್ಬಿಡೋಣ, ಆಮೇಲೆ ನಿಮಗೆ ವಿಚಾರ ಸ್ಪಷ್ಟವಾಗುತ್ತೆ. ಎಂದು ಪಶ್ಚಾತ್ತಾಪಂ ಗಯ್ಯೆ, ಪಶ್ಚಾತ್ತಾಪ ಅಂದ್ರೆ ಮರುಗುವಂಥದ್ದು, ಮರುಕ ಮರುಕ ಅಥವಾ ಮರುಗು. ಯಾರು ಮರುಗ್ತಿದ್ದಾರೆ? ದುರ್ಯೋಧನ ಮರುಗ್ತಾ ಇರುವಂಥದ್ದು. ಎಂದು ಪಶ್ಚಾತ್ತಾಪಂ ಗಯ್ಯೆ, ಯಾರನ್ನ ನೋಡಿ ಮರುಗ್ತಿದ್ದಾನೆ? ತನ್ನ ಮಗನಾದಂಥ ಲಕ್ಷ್ಮಣ ಕುಮಾರನನ್ನು ನೋಡಿ ಮರುಗ್ತಾ ಇರುವಂಥದ್ದು. ಪಶ್ಚಾತ್ತಾಪಂ ಗಯ್ಯೆ ಸಂಜಯ, ಸಂತೈಸಿ ಸಂತೈಸಿ, ಸಮಾಧಾನ ಮಾಡಿ. ಸಮಾಧಾನ ಮಾಡಿ ಮುಂದಯ್ಯೆ, ಹಾಗೆ ಮುಂದೆ ಬರ್ತಿದ್ದಾನೆ. ಸಮಾಧಾನ ಮಾಡ್ತಾ ಮುಂದೆ ಬರ್ತಿದ್ದಾನೆ. ಆಗ ಭೀಮಸೇನನ, ಭೀಮಸೇನ ಅಂದ್ರೆ ಭೀಮನ, ಪಾಂಡವರಲ್ಲಿ ಎರಡನೆಯವನು, ಮೊದಲನೆಯವನು ಯುಧಿಷ್ಠಿರ ಅಂದ್ರೆ ಧರ್ಮರಾಯ, ಎರಡನೆಯವನು ಭೀಮ, ಮೂರನೆಯವನು ಅರ್ಜುನ, ನಾಲ್ಕು ಮತ್ತು ಐದು ನಕುಲ ಮತ್ತು ಸಹದೇವ. ಈ ಪಾಂಡವರ ಇವರಲ್ಲಿ ಎರಡನೆಯವನು ಭೀಮಸೇನ. ಈತ ಗದೆಯನ್ನ ಪ್ರಯೋಗ ಮಾಡುವುದರಲ್ಲಿ ನಿಸ್ಸೀಮ. ಹಾಗಾಗಿ ಭೀಮಸೇನನ ಗದಾ ಪರಿಘ, ಗದೆಯ ಆವೇಶ ಅಥವಾ ರಭಸ, ಗದೆಯ ಆವೇಶ ಅಥವಾ ರಭಸಕ್ಕೆ, ರಭಸದ ಪ್ರಹರಣ, ಪ್ರಹರಣ ಅಂದ್ರೆ ಹೊಡೆತ, ಹೊಡೆತದಿಂದ ಯಾರು, ನಂತರ ಹೇಳ್ತೀನಿ ಯಾರು ಅಂದ್ರೆ ದುಶ್ಯಾಸನ, ಹೊಡೆತದಿಂದ ರುದಿರ, ರುದಿರ ಅಂದ್ರೆ ರಕ್ತ, ನೆತ್ತರು, ರುದಿರ ಪ್ರವಾಹ ವಶಗತನಾಗಿರ್ದ. ಪ್ರವಾಹ, ಪ್ರವಾಹ ಅಂದ್ರೆ ಜೋರಾಗಿ ಬೋರ್ಗರೆದು ಅರಿತಾ ಇರುವಂತಹ ಒಂದು ನೀರಿನ ಒಡೆತ, ಅದನ್ನ ಪ್ರವಾಹ ಅಂತ ಹೇಳಿ ಕರಿತೀವಿ. ಪ್ರವಾಸ ಅಂದ್ರೆ ಬೇರೆ, ನದಿ ಹತ್ರ ನಾವು ಹೋದ್ರೆ ಅದು ಪ್ರವಾಸ, ನದಿಯೇ ನಮ್ಮ ಹತ್ರ ಬಂದ್ರೆ ಅದು ಪ್ರವಾಹ ನೋಡಿ. ಹಾಗಾಗಿ ಇಲ್ಲಿ ಪ್ರವಾಹ ಅಂದ್ರೆ ರಭಸಗತಿಯಲ್ಲಿ ಅರಿಯುವಂತಹ ನೀರಿನ ಒಂದು ಹೊಡೆತ ಅಥವಾ ಅಲೆಯ ಮೊರೆತ, ಇದನ್ನು ನಾವು ಪ್ರವಾಹ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಯಾವ ಪ್ರವಾಹ? ರಕ್ತದ ಪ್ರವಾಹ ನೋಡಿ, ರಕ್ತದ ಪ್ರವಾಹ ವಶಗತನಾಗಿರ್ದ ಅಂದ್ರೆ ರಕ್ತದ ಪ್ರವಾಹದಲ್ಲಿಯೇ ಬಿದ್ದಿರುವಂಥದ್ದು, ಅಂದ್ರೆ ಆ ಮಡುವಿನಲ್ಲಿ ಬಿದ್ದಿರುವಂಥದ್ದು. ಅಂದ್ರೆ ಹೇಗೆ ನಾಟಕೀಯವಾಗಿ ರನ್ನ ಇಂತಹ ಒಂದು ಶೈಲಿಯನ್ನ ಕಟ್ಕೊಡ್ತಾನೆ ಅನ್ನುವಂಥದ್ದು. ವಶಗತನಾಗಿರ್ದ ಯುವರಾಜನ್, ಯುವರಾಜ ಅಂದ್ರೆ ಯಾರು ಇಲ್ಲಿ? ದುಶ್ಯಾಸನ. ಯುವರಾಜನ್ ಇರ್ದೆಡೆಯಂ, ಇರುವ ಎಡೆಗೆ, ಅವನಿರುವಂತಹ ಹತ್ತಿರದಲ್ಲಿರುವಂತಹ ಅಸಮೀಪಕ್ಕೆ, ಇರ್ದೆನೆ. ಯುವರಾಜನ್ ಇರ್ದೆಡೆಯಂ ಕುರುರಾಜಂ, ಕುರುರಾಜ ಅಂದ್ರೆ ಯಾರು? ದುರ್ಯೋಧನ. ಕುರುರಾಜನ್ ಎಯ್ದೆ, ಎಯ್ದೆ ಎಯ್ದೆ ಅಂದ್ರೆ ಸಮೀಪಿಸಿ ಸಮೀಪಿಸಿ. ಒಂದಾಗಳ್, ಒಂದಾಗಳ್ ಅಂದ್ರೆ ಬಂದಾಗ. ಇಲ್ಲಿ ಈ ಒಂದು ವಚನಕ್ಕೆ ಪದಗಳ ಅರ್ಥವನ್ನ ಬರೆದಿದ್ದೇನೆ. ಎಂದು ಪಶ್ಚಾತ್ತಾಪಂ ಗಯ್ಯೆ ಅಂದ್ರೆ ಹಾಗೆ ಮುಂದುವರಿತಾ ಬರ್ತಿದ್ದಾನೆ. ಯಾರನ್ನು ನೋಡಿ ಪಶ್ಚಾತ್ತಾಪವನ್ನ ಹೊಂದಿದ್ದಾನೆ ಅಂದ್ರೆ ತನ್ನ ಮಗನಾದಂತಹ ಲಕ್ಷ್ಮಣ ಕುಮಾರನನ್ನು ನೋಡಿ ಪಶ್ಚಾತ್ತಾಪವನ್ನು ಹೊಂದಿದ್ದಾನೆ. ಸಂಜಯಂ ಸಂತೈಸಿ, ಸಂಜಯ ಯಾರನ್ನ? ದುರ್ಯೋಧನನ ಸಮಾಧಾನ ಮಾಡ್ತಿದ್ದಾನೆ. ಹಾಗೆ ಮುಂದೊಯ್ಯೆ, ಮುಂದೆ ಬರ್ತಿದ್ದಾರೆ. ಭೀಮಸೇನನ ಗದಾಪರಿಗ, ಭೀಮಸೇನನ ಗದೆಯ ಆವೇಶಕ್ಕೆ ಪ್ರಹರಣದಿಂದ, ಒಡೆತದಿಂದ ಆ ಗದೆಯ
ಒಂದು ಹೊಡೆತದಿಂದ ಅಂದರೆ ಯುದ್ಧದಲ್ಲಿ ಆತ ಗದಾ ಯುದ್ಧದಲ್ಲಿ ಆತ ಏನು ಮಾಡಿದ್ದಾನೆ, ಮರಣವನ್ನು ಹಪ್ಪಿದ್ದಾನೆ. ಪ್ರಹಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ. ಹೇಗೆ ಅವನು ಶವವಾಗಿದ್ದಾನೆ ಅಂದರೆ ಅಥವಾ ಮರಣವನ್ನು ಹೊಂದಿದ್ದಾನೆ ಅಂದರೆ ರಕ್ತದ ಪ್ರವಾಹದಲ್ಲಿ ಆತ ಬಿದ್ದಿರುವಂಥದ್ದು. ಯಾರು ಬಿದ್ದಿರುವಂಥದ್ದು? ದುಶ್ಯಾಸನ. ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜನ್ ಇರ್ದೆಡಿಯಂ. ಯುವರಾಜ ಅಂದ್ರೆ ಯಾರು? ದುಶ್ಯಾಸನನೂ ಇರುವಂತಹ ಎಡೆಗೆ ಯಾರು ಬರ್ತಿದ್ದಾರೆ? ಕುರುರಾಜ. ಕುರುರಾಜ ಅಂದ್ರೆ ದುರ್ಯೋಧನ, ಕುರುವಂಶದ ಅಧಿಪತಿ, ಕೌರವ ಕುಲದ ಮೊದಲಿಗ. ನೋಡಿ, ಕುರುರಾಜನ್, ರಾಜನ್ ಎಯ್ದೆ, ಎಯ್ದೆ ಅಂದ್ರೆ ಸಮೀಪಿಸಿ, ಒಂದಾಗ, ಒಂದಾಗಳ ಅಂದ್ರೆ ಬಂದಾಗ. ಮತ್ತೊಮ್ಮೆ ಇದನ್ನು ಓದ್ಬಿಡ್ತೇನೆ, ಗಮನವಿಟ್ಟು ನೋಡ್ಕೊಳ್ಳಿ. ಎಂದು ಪಶ್ಚಾತ್ತಾಪಂ ಗಯ್ಯೆ ಸಂಜಯಂ ಸಂತೈಸಿ ಮುಂದೊಯ್ಯೇ ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜನ್ ಇರ್ದೆಳಿಯಂ ಕುರುರಾಜನ್ ಎಯ್ದೆ ಒಂದಾಗ. ಈ ಎಂಟನೇ ಪದ್ಯ ಇದೆಯಲ್ಲ, ಈ ಎಂಟನೇ ಪದ್ಯ ಏನನ್ನೇ ಹೇಳುತ್ತೆ? ದುಶ್ಯಾಸನನನ್ನು ಕೊಂದವನನ್ನು ಕೊಲ್ಲದೆ ಬಿಟ್ಟಿರುವೆನಲ್ಲ ಎಂಬುದು ದುರ್ಯೋಧನನ ಒಂದು ದುಃಖ. ಅಂದರೆ ಈಗ ರಣಾಂಗಣದಲ್ಲಿ ನಡ್ಕೊಂಡು ಹಾಗೆ ಮುಂದೆ ಬರ್ತಾ ಇರುವಾಗ ದುಶ್ಯಾಸನನ ಕಳೇಬರವನ್ನು ದುರ್ಯೋಧನ ನೋಡ್ತಾನೆ. ದುರ್ಯೋಧನನ ನೋಡಿ ಏನನ್ನು ಹೇಳ್ತಾನೆ? ನಿನ್ನಂ ಕೊಂದಂ ಗಡಂ ಒಳೆನ್ ಇನ್ನುಂ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ ಆನ್ ಇನ್ನುಂ ಒಳೆಂ ಗಡ ಸಾಲದೆ ನಿನ್ನೆಯ ಕೂರ್ಮೆಗಂ ಅದೇ ಎನ್ನ ಸೌಧರ್ಮಿಕಿಗಂ. ಇಲ್ಲಿ ಈ ಒಂದು ಭಾಗ ಏನನ್ನ ಹೇಳುತ್ತೆ? ನಿನ್ನಂ ನಿನ್ನನ್ನು, ಕೊಂದಂ ಕೊಂದವನನ್ನು, ಗಡಂ ಅಲ್ಲವೇ. ಇದನ್ನು ವಿವರಣೆ ನಾನು ಕೊಡ್ತಾ ಹೋದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಪದಗಳ ಅರ್ಥವನ್ನ ಮೊದಲು ತಿಳ್ಕೊಳ್ಳಿ ನೀವು. ಒಳೆಂ ಇದ್ದಾನೆ, ಇನ್ನು ಕೊಂದವನನ್ನು ಇಕ್ಕಿ ಒಡೆದು ಕೊಲ್ಲದೆ ಮಾಂಡ, ಮಾಂಡ ಅಂದರೆ ಬಿಟ್ಟ, ಆನ್ ನಾನು ಇನ್ನು, ಇನ್ನು ಹಾಗೆಯೇ ಇನ್ನು ಒಳೆ ಇದ್ದಾನೆ, ಗಡಸಾಲದೆ ಅಲ್ಲವೇ ನಿನ್ನಯ್ಯ ಕೂರ್ಮೆಗಂ, ಕೂರ್ಮೆ ಅಂದರೆ ಪ್ರೀತಿಗೆ, ಅದೇ ಎನ್ನ ಸೌಧರ್ಮಿಕಿಗಂ, ಅದೇ ಎನ್ನ ನನ್ನ ಒಳ್ಳೆಯತನಕ್ಕೆ. ಅಂದರೆ ಇಲ್ಲಿ ತನ್ನನ್ನು ತಾನು ಅವಹೇಳನ ಮಾಡ್ಕೊಳ್ತಾ ಇರುವಂಥದ್ದು. ಏನಕ್ಕೆ ಅವಹೇಳನ ಮಾಡ್ಕೊಳ್ತಿದ್ದಾನೆ ಅಂದರೆ ದುಶ್ಯಾಸನ ರಕ್ತದ ಮುಡಿವಿನಲ್ಲಿ ಬಿದ್ದಿದ್ದಾನೆ. ಆ ಒಂದು ಸನ್ನಿವೇಶವನ್ನು ನೋಡಿ ದುರ್ಯೋಧನನಿಗೆ ಅತಿಯಾದ ಕೋಪ ಬರಬೇಕು. ಈ ಸ್ಥಿತಿಗೆ ತಂದವರನ್ನ ಅವನನ್ನ ಕೊಲ್ಲಬೇಕು ಅಂತಹ ಒಂದು ಕೋಪ ಆತನಲ್ಲಿ ಉದ್ರೇಕಗೊಳ್ಬೇಕು. ಆದರೆ ಇಲ್ಲಿ ಆತನಿಗೆ ಕೋಪ ಬರ್ತಿಲ್ಲ. ಹಾಗಾಗಿ ತನ್ನನ್ನು ತಾನು ಅವಹೇಳನ ಮಾಡ್ಕೊಳ್ತಾ ಇರುವಂಥದ್ದು. ಅಯ್ಯೋ, ಇಂತಹ ಸ್ಥಿತಿ ಬಂದರೂ ಕೂಡ ನಾನು ಕೋಪಗೊಳ್ಳದೆ ಇನ್ನೂ ನಿನ್ನನ್ನು ಕೊಂದಂಥವನನ್ನು ಹಾಗೇ ಬಿಟ್ಟಿರುವನಲ್ಲ ಅಂತ ಹೇಳಿ ತನ್ನ ದುಃಖವನ್ನು ಆ ಕಳೆಬರದ ಮುಂದೆ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಹಿನ್ನೆಲೆಯನ್ನು ಗಮನಿಸ್ಬೋದು. ಈಗ ವಿವರಣೆಗೆ ಬನ್ನಿ, ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ. ಯಾರು ಕೊಂದದ್ದು? ಭೀಮ. ಆತ ಇನ್ನೂ ಬದುಕಿದ್ದಾನೆ. ನಾನು ಆತನನ್ನು ಏನೂ ಮಾಡಿಲ್ಲ, ನಾನು ಈಗ ನಿಸ್ಸಹಾಯಕನಾಗಿರುವ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಅನ್ನೋದು ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ಕೊಂದವನನ್ನು ಒಡೆದು ಕೊಲ್ಲದೆ ಬಿಟ್ಟ ನಾನು ಇನ್ನೂ ಬದುಕಿದ್ದೇನೆ. ಬರೀ ಆತ ಬದುಕಿದ್ದಾನಲ್ಲ, ಅಷ್ಟೇ ಅಲ್ಲ, ನಾನು ಕೂಡ ಬದುಕಿದ್ದೀನಿ. ನನ್ನಲ್ಲಿ ಅಂತಹ ಒಂದು ಕೋಪ ನನ್ನಲ್ಲಿ ಈಗ ಉದ್ರೇಕಗೊಳ್ತಾ ಇಲ್ಲ, ಕೋಪ ಹೆಚ್ಚಾಗ್ತಾ ಇಲ್ಲ. ನೋಡ್ರಿ, ಕೊಂದವನನ್ನು ಒಡೆದು ಕೊಲ್ಲದೆ ಬಿಟ್ಟ ನಾನು ಇನ್ನೂ ಬದುಕಿದ್ದೇನೆ ಅಂದರೆ ತನ್ನನ್ನು ತಾನು ಅವಹೇಳನ ಮಾಡ್ಕೊಳ್ತಾ ಇರೋದು, ತನ್ನನ್ನು ತಾನು ಬೈತ್ಕೊಳ್ತಾ ಇರುವಂಥದ್ದು, ತನ್ನನ್ನು ತಾನು ಜರಿಯುವಂತಹ ಒಂದು ಹಿನ್ನೆಲೆ. ನೋಡ್ರಿ, ಬದುಕಿದ್ದೇನೆ, ನೀನು ತೋರಿದ ಪ್ರೀತಿಗೆ ನಾನು ತೋರಿದ ಸೌಜನ್ಯ ಇಷ್ಟು ಸಾಲದೆ,
ನೀನು ನನಗೆ ಎಂತಹ ಪ್ರೀತಿಯನ್ನು ತೋರಿದ್ದೀಯ ಅಂದರೆ ಸಹೋದರರು ಅಂದರೆ ದುರ್ಯೋಧನ ಮತ್ತು ದುಶ್ಯಾಸನ ಅಂದರೆ ಅವರಿಬ್ಬರು ಉತ್ತಮ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಹೇಗೆ ಸಹೋದರರು ಅಂತಹ ಒಂದು ಸ್ಥಾನವನ್ನು ಇವರು ಮಹಾಭಾರತದಲ್ಲಿ ಕಟ್ಟಿಕೊಡುವಂಥವ್ರು ಅಂದರೆ ಒಂದು ಕಡೆ ಮುಂದಿನ ಭಾಗದಲ್ಲಿ ಹೇಳ್ತಾನೆ ಜನನೀಸ್ ತನ್ನಿಮನ್ ಉಂಡೇನ್ ಆಮ್ ಬಳಿಕ ನೀಮ್ ನನ್ನ ಒಂದು ತಾಯಿಯ ಎದೆಹಾಲನ್ನ ಮೊದಲು ಕುಡಿದಂಥವನು ನಾನು ಆನಂತರ ನೀನು ಎಲ್ಲಿಯೂ ಕೂಡ ನೀನು ವಿನಯವನ್ನು ಉಲ್ಲಂಘನೆ ಮಾಡಿಲ್ಲ ಆದರೆ ಯುದ್ಧದ ವಿಚಾರದಲ್ಲಿ ಅಥವಾ ಮರಣದ ವಿಚಾರದಲ್ಲಿ ನೀನು ಈ ಒಂದು ವಿಚಾರವನ್ನು ಉಲ್ಲಂಘನೆ ಮಾಡಿಬಿಟ್ಟೆ ಅಂತ ಹೇಳುವಂತಹ ಒಂದು ಹಿನ್ನೆಲೆಯಲ್ಲಿ ಮೊದಲು ಅಣ್ಣನಿಗೆ ಆದ್ಯತೆಯನ್ನು ಕೊಟ್ಟಂಥವನು ನೀನು ಆದರೆ ಈಗ ಮರಣದ ವಿಚಾರದಲ್ಲಿ ನೀನು ಮೊದಲು ಹೋಗ್ಬಿಟ್ಟಿದ್ದೀಯಾ ಅಂದರೆ ಇಂತಹ ಒಂದು ಬಾಂಧವ್ಯವುಳ್ಳವರು ಅವರಿಬ್ಬರು ಆದರೆ ಇಲ್ಲೇನಾಗಿದೆ ನಾನಿನ್ನೂ ನಿನ್ನನ್ನು ಕೊಂದವನನ್ನು ಕೊಲ್ಲದೆ ಹಾಗೇ ಬಿಟ್ಟಿದ್ದೇನೆ ನಾನು ಬದುಕಿದ್ದೇನೆ ಆತನು ಬದುಕಿದ್ದಾನೆ ನೀನು ನನಗೆ ತೋರಿದಂತಹ ಸೌಜನ್ಯ ಇದೆಯಲ್ಲ ಅಥವಾ ಒಳ್ಳೆಯತನ ಇದೆಯಲ್ಲ ಅದಕ್ಕೆ ನಾನು ಕೊಡ್ತಾ ಇರೋ ಪ್ರತ್ಯುತ್ತರ ಅಂತ ಹೇಳಿ ತನ್ನನ್ನು ತಾನು ಜರಿದುಕೊಳ್ಳುವಂತಹ ಒಂದು ಸ್ಥಿತಿ ಈ ಒಂದು ಭಾಗದಲ್ಲಿ ಗೋಚರವಾಗುವಂಥದ್ದು ನೋಡ್ರಿ ನಿನ್ನನ್ನು ಕೊಂದವನನ್ನು ಇನ್ನೂ ಬದುಕಿದ್ದಾನೆ ನಿನ್ನನ್ನು ಕೊಂದಿದ್ದಾನಲ್ಲ ಭೀಮನು ಬದುಕಿದ್ದಾನೆ ಕೊಂದವನನ್ನು ಒಡೆದುಕೊಳ್ಳದೆ ಬಿಟ್ಟ ನಾನು ಇನ್ನೂ ಬದುಕಿದ್ದೇನೆ ಆತನನ್ನು ಇಷ್ಟೊತ್ತಿಗೆ ನನಗೆ ಕೋಪ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಅವನನ್ನು ಕೊಲ್ಲಬೇಕಾಗಿತ್ತು ಯಾಕೆಂದರೆ ನಿನ್ನ ಈ ಒಂದು ಸ್ಥಿತಿಗೆ ಆತ ಕಾರಣ ಅವನನ್ನು ಕೊಂದು ನಾನು ನಿನ್ನ ಮುಂದೆ ಬಂದು ನಿಲ್ಲಬೇಕಾಗಿತ್ತು ಆದರೆ ನಾನು ಈಗ ಎಂತಹ ಸ್ಥಿತಿಯಲ್ಲಿದ್ದೇನೆ ನಾನು ಬದುಕಿದ್ದೇನೆ ನೀನು ತೋರಿದ ಪ್ರೀತಿಗೆ ನಾನು ತೋರಿದ ಸೌಜನ್ಯ ಎಷ್ಟು ಸಾಲದೆ ನೋಡ್ರಿ ತನ್ನನ್ನು ತಾನು ಬೈಕೊಳ್ತಾ ಇರುವಂತಹ ಒಂದು ಸ್ಥಿತಿ ಸೌಜನ್ಯ ಅಂದರೆ ಪ್ರೀತಿ ಕೂರ್ಮೆ ಅಂದರೆ ಪ್ರೀತಿ ನೋಡ್ರಿ ಕೂರ್ಮೆ ಕೂರ್ಮೆ ಅಂದರೆ ಪ್ರೀತಿ ಸೌಧರ್ಮಿಕೆ ಅಂದರೆ ಒಳ್ಳೆಯತನ ನಿನ್ನ ಒಳ್ಳೆಯತನಕ್ಕೆ ನಾನು ಇಂತಹ ಒಂದು ಸೌಜನ್ಯವನ್ನು ನಿನ್ನ ಸೌಜನ್ಯಕ್ಕೆ ನಾನು ತೋರ್ತಾ ಇರುವಂತಹ ಒಂದು ವ್ಯವಸ್ಥೆ ಇಷ್ಟು ಸಾಲದೆ ಅಂತ ಹೇಳಿ ತನ್ನನ್ನು ತಾನು ಜರಿದುಕೊಳ್ಳುವಂತಹ ಸ್ಥಿತಿ ಈ ಒಂದು ಭಾಗದಲ್ಲಿ ಗೋಚರವಾಗುವಂಥದ್ದು ಹಾಗೆ ಮುಂದುವರಿಯುತ್ತಾ ದುಶ್ಯಾಸನ ಕಳೆಬರದ ಮುಂದೆ ಯಾವ ವಿಧವಾದಂತಹ ಕರುಣಾಜನಕವಾದಂತಹ ಮಾತುಗಳನ್ನು ಆಡ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿದೆ ಅದನ್ನು ಗಮನಿಸೋಣ ಇದನ್ನು ಮತ್ತೊಮ್ಮೆ ನಾನು ಓದ್ಬಿಡ್ತೇನೆ ಆನಂತರ ಮುಂದೆ ಹೋಗೋಣ ನಿನ್ನಂ ಕೊಂದಂ ಗಡಂ ಒಳ ಒಳೆನ್ ಇನ್ನು ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಡದ ಆನ್ ಇನ್ನು ಒಳಂ ಗಡ ಸಾಲದೆ ನಿನ್ನೆಯ ಕೂರ್ಮೆಗಂ ಅದೇ ಎನ್ನ ಸೌಧರ್ಮಿಕಿಗಂ ಈ ಒಂಬತ್ತನೆಯ ಪದ್ಯ ಭಾಗವನ್ನು ವಿವರಿಸುವುದಕ್ಕಿಂತ ಮುಂಚೆ ನಾನು ಎರಡು ಪದಗಳನ್ನು ಪ್ರಧಾನವಾಗಿಟ್ಕೊಂಡು ಮಾತಾಡ್ತೇನೆ ಒಂದು ಆತ್ಮೀಯತೆ ಇನ್ನೊಂದು ಸಂಬಂಧ ಈ ಜಗತ್ತಿನಲ್ಲಿ ಈ ಎರಡೂ ಪದಗಳಿಗೆ ಬಹುದೊಡ್ಡ ಸ್ಥಾನ ಇದೆ ಆತ್ಮೀಯತೆ ಅಂದಾಗ ಆತ್ಮಕ್ಕೆ ಹತ್ತಿರವಾದವರು ಅನ್ನುವ ಅರ್ಥವನ್ನು ಕೊಡುತ್ತೆ ಆತ್ಮಕ್ಕೆ ಹತ್ತಿರವಾದವರು ಅಂದರೆ ಏನು ನಮ್ಮ ಬೇಕು ಬೇಡಗಳೇನಿದೆಯೋ ಅಥವಾ ನಮ್ಮ ವಿಚಾರಗಳೇನಿದೆಯೋ ಅಥವಾ ನಮ್ಮ ಆಲೋಚನೆಗಳೇನಿದೆಯೋ ಅಥವಾ ನಮ್ಮ ಭಾವನೆಗಳೇನಿದೆಯೋ ಅವುಗಳನ್ನು ಸರಾಗವಾಗಿ ಹಂಚಿಕೊಳ್ಳಲು ಇರಲಿಕ್ಕೆ ಅಥವಾ ಇರುವಂತಹ ವ್ಯಕ್ತಿ ಯಾರು ಅಂದರೆ ಆತನೇ ಆತ್ಮೀಯ ಸಂಬಂಧ ಅಂದರೂ ಕೂಡ ಅಷ್ಟೇ ರಕ್ತ ಸಂಬಂಧ ಆಗಿರಬಹುದು ಸ್ನೇಹ ಸಂಬಂಧ ಆಗಿರಬಹುದು ಅದಕ್ಕೂ ಕೂಡ ಒಳ್ಳೆಯ ಸ್ಥಾನ ಇದೆ ಇಲ್ಲಿ ಯಾಕೆ ಈ ಸಂಬಂಧ ಮತ್ತು ಆತ್ಮೀಯತೆಯ ಬಗ್ಗೆ ಮಾತಾಡಲಿಕ್ಕೆ ಹೊರಟೆ ಅಂದರೆ ದುರ್ಯೋಧನ ಮತ್ತು ದುಶ್ಯಾಸನ ಇವರಿಬ್ಬರು ಸಂಬಂಧಿಕರು ಅಂದರೆ ಸಂಬಂಧಿಕರು ಅಂದರೆ ಒಡಹುಟ್ಟಿದವರು ಅಣ್ಣ ತಮ್ಮಂದಿರು ಸಂಬಂಧದ ಹಿನ್ನೆಲೆಯಲ್ಲಿ ನೋಡಿದ್ರೆ ಆತ್ಮೀಯತೆಯ ಹಿನ್ನೆಲೆಯಲ್ಲಿ ನಾವು ನೋಡಲಿಕ್ಕೆ ಹೊರಟ್ರೆ ಇವರಿಬ್ಬರು ಸ್ನೇಹಿತರಂತೆ ಇದ್ದಂಥವರು ಹಾಗಾಗಿ ಇವಾಗೇನಾಗಿದೆ ದುರ್ಯೋಧನ ದುಶ್ಯಾಸನನ್ನು ಕಳ್ಕೊಂಡಿದ್ದಾನೆ ಆತನನ್ನು ಕಳ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ಭೀಮನ ಗದೆಯ ರಭಸದ ಒಂದು ಒಡೆತದಿಂದ ಆತ ವೀರ ಮರಣವನ್ನು ಅಪ್ಪಿರುವಂಥದ್ದು ಯಾರು ದುಶ್ಯಾಸನ ಅವರಿಬ್ಬರ ಸಂಬಂಧ ಹೇಗಿತ್ತು ಯಾವಾಗ ನಾವು ಆತ್ಮೀಯತೆ ಇರುವಂತಹ ವ್ಯಕ್ತಿಗಳನ್ನು ಅಥವಾ ಆತ್ಮೀಯರನ್ನು ಕಳ್ಕೊಳ್ತೇವೋ ಆವಾಗ ನಮಗೆ ನೆನಪಿಗೆ ಬರೋದು ಹೇಗೆ ಅಂದರೆ ಏನು ಅಂದರೆ ನಾವು ಹಿಂದೆ ಹೇಗಿದ್ವೋ ಅಥವಾ ಅವರು ನಮ್ಮೊಡನೆ ಯಾವ ರೀತಿ ವರ್ತಿಸ್ತಿದ್ರೋ ಆ ಒಂದು ವಿಚಾರಗಳೆಲ್ಲವೂ
ಅವರ ಕಳೇಬರದ ಮುಂದೆ ನೆನಪಿಗೆ ಬರುವಂಥದ್ದು. ಇಲ್ಲಿಯೂ ಕೂಡ ಅದೇ ಆಗಿದೆ. ದುಶಾಸನನ್ನು ಕಳ್ಕೊಂಡಿದ್ದಾನೆ, ಆದರೆ ಆತ ಯಾವ ರೀತಿಯಲ್ಲಿ ವರ್ತಿಸ್ತಿದ್ದ ದುರ್ಯೋಧನನ ಜೊತೆ, ಆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇರುವಂಥದ್ದು. ಯಾವ ರೀತಿ ವರ್ತಿಸ್ತಿದ್ದ ಅಂದರೆ, ಅಣ್ಣನಿಗೆ ಪ್ರಧಾನವಾದಂತಹ ಸ್ಥಾನವನ್ನು ಕೊಡ್ತಿದ್ದ, ಜೊತೆಗೆ ಅಣ್ಣನಿಗೆ ಅಣ್ಣನ ಮೇಲೆ ಅಗಾಧವಾದಂತಹ ಗೌರವ ಇತ್ತು. ಎಲ್ಲದಕ್ಕಿಂತ ಮಿಗಿಲಾಗಿ ಅಣ್ಣನನ್ನು ತುಂಬ ಪ್ರೀತಿಸ್ತಿದ್ದ. ಆ ಒಂದು ಕಾರಣಕ್ಕಾಗಿ ಅಣ್ಣನಿಗೆ ಮೊದಲ ಸ್ಥಾನವನ್ನು ಕೊಡ್ತಿದ್ದ, ಎಲ್ಲ ವಿಚಾರದಲ್ಲಿಯೂ ಮೊದಲ ಸ್ಥಾನ ಅಣ್ಣನಿಗೆ ಕೊಡ್ತಿದ್ದ. ಆದರೆ ಇಲ್ಲೇನಾಗಿದೆ, ಎಲ್ಲ ವಿಚಾರದಲ್ಲಿಯೂ ನನಗೆ ಮೊದಲ ಸ್ಥಾನವನ್ನು ಕೊಡುತ್ತಿದ್ದ ನೀನು, ಮರಣದ ವಿಚಾರದಲ್ಲಿಯೂ ಕೂಡ ನೀನು ಮೊದಲ ಸ್ಥಾನವನ್ನು ನನಗೆ ಕೊಡಬೇಕಾಗಿತ್ತು, ಆದರೆ ಮರಣದ ವಿಚಾರದಲ್ಲಿ ನೀನು ಮೊದಲ ಸ್ಥಾನವನ್ನು ಪಡ್ಕೊಬಿಟ್ಟಿದೀಯ, ಹಾಗಾಗಿ ನೀನು ನಿಯಮವನ್ನು ಉಲ್ಲಂಘನೆ ಮಾಡಿಬಿಟ್ಟಿದೀಯ. ನೋಡ್ರಿ, ವಿನಯೋಲ್ಲಂಘನೆ, ನೀನು ಆ ಒಂದು ವಿನಯತೆಯನ್ನು ಉಲ್ಲಂಘನೆ ಮಾಡಿಬಿಟ್ಟಿದೀಯ. ನನ್ನ ಜೊತೆ ನೀನು ವಿನಯವಾಗಿ ನಡ್ಕೊಳ್ತಿದ್ದೆ, ಒಳ್ಳೆಯವನಾಗಿ ನಡ್ಕೊಳ್ತಿದ್ದೆ, ವಿನಯವಂತಿಕೆಯಿಂದ ನಡ್ಕೊಳ್ತಿದ್ದೆ, ಆದರೆ ಮರಣದ ವಿಚಾರದಲ್ಲಿ ನೀನು ನನಗೆ ದುಃಖವನ್ನು ಉಂಟು ಮಾಡಿದೆ ಅನ್ನುವಂತಹ ಒಂದು ಪ್ರಸ್ತುತ ಭಾಗ ಇದರಲ್ಲಿ ಇರುವಂಥದ್ದು. ಅಂದರೆ ಈ ಒಂದು ಭಾಗವನ್ನು ಮೊದಲು ಓದ್ಬಿಡ್ತೇನೆ, ಆವಾಗ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಇದು ಭಾವಾರ್ಥಕ್ಕೆ ಪ್ರಯೋಗಗೊಳ್ಳುವಂತಹ ಒಂದು ಭಾಗ. ತನ್ಯಮನ್ ಉಂಡೆನ್ ಆಮ್ ಬಳಿಕೆ ನೀಂ ಸುಮಾಮೃತಂ ದಿವ್ಯ ಭೋಜನಂ ಎಂಬ ಇಂತು ಇವನು ಆಮ್ ಉಂಡೆನ್ ಬಳಿಕೆ ನೀಂ ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನಮಾದುದಿಲ್ಲ ಮರಣಕ್ಕೇನ್ ಹಿಂದೆ ನೀ ಮುಂಚಿತೈ ಮೊನೆಯೋಳ್ ಸೂಳ್ ತಡಮಾಯಿತು ಇದೊಂದೆಡೆಯೋಳ್ ಆ ವತ್ಸ ದುಶ್ಯಾಸನ. ಏನು ಹೇಳ್ತಾ ಇದೆ, ಎಲ್ಲ ವಿಚಾರದಲ್ಲಿಯೂ ಕೂಡ ನೀನು ಮೊದಲ ಆದ್ಯತೆಯನ್ನು ನಾನು ಕೊಡ್ತಿದ್ದೆ, ಆದರೆ ಮರಣದ ವಿಚಾರದಲ್ಲಿ ನೀನು ಏನಕ್ಕೆ ಮುಂದಾಗ್ಬಿಟ್ಟೆ ಅಂತ ಹೇಳಿ ಆ ಮರಣವನ್ನು ಹೊಂದಿರುವಂತಹ ದುಶ್ಯಾಸನನ ಕಳೆಯಬರದ ಮುಂದೆ ದುರ್ಯೋಧನ ಮಾತನಾಡ್ತಾ ಇರುವಂತಹ ಒಂದು ಭಾಗ ಇದು. ಹಾಗಾದರೆ ಎಲ್ಲದಕ್ಕೂ ಮೊದಲ ಆದ್ಯತೆಯನ್ನು ಕೊಡ್ತಿದ್ದೆ ಅಂತ ದುರ್ಯೋಧನ ಹೇಳ್ತಿದ್ದಲ್ಲ, ಯಾವುದಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಿದ್ದ ದುಶ್ಯಾಸನ? ಜನನಿ ಸ್ತನ್ಯಮನ್ ಉಂಡೆನ್, ತಾಯಿಯ ಎದೆ ಹಾಲು. ಅಥವಾ ಮೊಲೆ ಅಂತಾನು ಕೂಡ ಕರೀತಾರೆ. ಜನನಿ ಸ್ತನ್ಯಮನ್ ಉಂಡೆನ್ ಆಮ್ ಬಳಿಕೆ ನಿಮ್ ಬಳಿಕ ಆನಂತರ ನೀಂ ನೀನು ಸೋಮಾಮೃತಂ. ಸೋಮಾಮೃತ ಅಂದ್ರೆ ಏನು? ಸೋಮರಸ. ಸೋಮಾಮೃತ ಸೋಮರಸ ಅಂದ್ರೆ ದೇವತೆಗಳು ಕುಡಿಯುವಂತಹ ಒಂದು ರಸ ಅದು. ಅದು ಅಮೃತಕ್ಕೆ ಸಮಾನವಾದದ್ದು. ಅದನ್ನು ಸೋಮಾಮೃತ ಅಮೃತ ಸೋಮ ಅಮೃತ ಇದು ಸೋಮರಸ ಅಂತ ಹೇಳಿ ಕರೆಯುವಂಥದ್ದು. ದಿವ್ಯ ಭೋಜನ, ದಿವ್ಯ ಅಂದ್ರೆ ಶ್ರೇಷ್ಠ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಶ್ರೇಷ್ಠವಾದಂತಹ ಭೋಜನ, ಭೋಜನ ಅಂದರೆ ಊಟ, ಶ್ರೇಷ್ಠವಾದಂತಹ ಊಟ. ಭೋಜನಂ ಎಂಬಿ, ಎಂಬಿ ಅಂದರೆ ಎನ್ನುವ. ಇಂತು ಹೀಗೆ. ಅವನಂ ಅವನಂ ಅವನು ಉಂಡೆನ್ ಆಮ್ ಉಂಡೆನ್ ಅವನು ಉಂಡಾದ ಮೇಲೆ ನಾನು ನಾನು ಬಳಿಕೆ ಬಳಿಕೆ ನೀಂ ನೀನು ಯಾರಿಗೆ ಹೇಳ್ತಿರುವಂಥದ್ದು? ಬಳಿಕೆ ನೀನು ಅಥವಾ ಆ ನಾನು ಊಟ ಮಾಡಿದ ಮೇಲೆ ನೀನು ಊಟ ಮಾಡುವಂಥದ್ದು. ಇದನ್ನು ಬಾಲ್ಯತ್ವದಿಂದಲೂ, ಬಾಲ್ಯತ್ವ ಅಂದರೆ ಬಾಲ್ಯದಿಂದ, ಬಾಲ್ಯದಿಂದಲೂ ಎಲ್ಲಿಯೂ ವಿನಯ ಉಲ್ಲಂಘನೆ ಮಾಡುವುದಿಲ್ಲ. ಉಲ್ಲಂಘನೆ ಅಂದರೆ ತಿರಸ್ಕಾರ ಆದುದಿಲ್ಲ. ಬಾಲ್ಯದಿಂದಲೂ ಎಲ್ಲಿಯೂ ಕೂಡ ನೀನು ಉಲ್ಲಂಘಿಸಿಲ್ಲ, ತಿರಸ್ಕಾರ ಮಾಡಿದ್ದಿಲ್ಲ. ಮೊದಲ ಆದ್ಯತೆಯನ್ನು ನನಗೆ ಕೊಡ್ತಿದ್ದೆ. ಯಾವುದು ಮೊದಲ ಆದ್ಯತೆಯನ್ನು ನನಗೆ ಕೊಡ್ತಿದ್ದೆ ಅಂತ ದುರ್ಯೋಧನ ಹೇಳ್ತಾ ಇರುವಂಥದ್ದು, ತಾಯಿಯ ಮೊಲೆ ಹಾಲನ್ನು ಕುಡಿಲಿಕ್ಕೆ ಮೊದಲು ಅವಕಾಶ ಸಿಕ್ಕಿದ್ದು ನನಗೆ, ಅಲ್ಲಿಯೂ ಕೂಡ ಮೊದಲಿಗ ನಾನು. ಆನಂತರ ಸೋಮಾಮೃತವನ್ನು ಸೇವನೆ ಮಾಡಲಿಕ್ಕೆ ಮೊದಲ ಆದ್ಯತೆಯನ್ನು ಅಣ್ಣ ಅನ್ನುವ ಗೌರವದಿಂದ ಮೊದಲ ಆದ್ಯತೆಯನ್ನು ನಾನು ಕೊಡ್ತಿದ್ದೆ, ಅಲ್ಲಿಯೂ ಕೂಡ
ಮೊದಲ ಸ್ಥಾನ ನನಗೆ ಸಿಕ್ತಿತ್ತು. ಶ್ರೇಷ್ಠವಾದಂತಹ ಊಟವನ್ನು ಮಾಡಲಿಕ್ಕೂ ಕೂಡ ಮೊದಲ ಆದ್ಯತೆ ಯಾರು ಸಿಕ್ತಿತ್ತು? ನನಗೆ ಸಿಕ್ತಿತ್ತು. ಆದರೆ ಈ ಎಲ್ಲ ವಿಚಾರಗಳನ್ನು ನೀನು ಬಾಲ್ಯದಿಂದಲೂ ಎಲ್ಲಿಯೂ ಕೂಡ ಉಲ್ಲಂಘನೆ ಮಾಡಿಲ್ಲ ನೋಡಿ, ವಿನಯೋಲ್ಲಂಘನೆ ಮಾಡಲಿಲ್ಲ. ಆ ಒಳ್ಳೆಯತನ ನಿನ್ನಲ್ಲಿತ್ತು. ನನಗೆ ಮೊದಲ ಅವಕಾಶವನ್ನು ನೀನು ಕೊಡ್ತಿದ್ದೆ ನೋಡಿ. ಆ ಕಳೆ ಬರದ ಮುಂದೆ ನಿಂತು ದುರ್ಯೋಧನ ಮಾತನಾಡ್ತಾ ಇರುವಂತಹ ಒಂದು ಸಂದರ್ಭ, ವಿನಯೋಲ್ಲಂಘನ ಮಾಡಲಿಲ್ಲ. ವಿನಯೋಲ್ಲಂಘನ ಅಂದರೆ ವಿನಯವನ್ನು ಮೀರಿ ನಡೆದದ್ದು ಇಲ್ಲ. ಉಲ್ಲಂಘನೆ ಅಂದರೆ ಮೀರಿ, ವಿನಯವನ್ನು ಮೀರಿ ಎಲ್ಲಿಯೂ ಕೂಡ ನೀನು ನಡೆದಿಲ್ಲ. ಆದರೆ ಮರಣಕ್ಕೆ ಎಂದೆನ್ನ ನೋಡ್ರಿ, ಆದರೆ ಮರಣಕ್ಕೆನ್ ಹಿಂದೆ, ಮರಣಕ್ಕೆನ್ ಹಿಂದೆ, ನನ್ನಿಂದೆ ಅಥವಾ ನನ್ನಿಂದ ಮರಣಕ್ಕೆನ್, ಮರಣಕ್ಕೆ ಇನ್ನಿಂದೆ ಅಂದರೆ ನನ್ನಿಂದ, ನೀನು ಮುಂಚಿದೈ ಮುಂದಾಗ್ಬಿಟ್ಟೆ ಮುಂದಾಗ, ನೀ ಮುಂಚಿದೈ ಮೊನೆಯೋಳು, ಮೊನೆಯೋಳು ಅಂದರೆ ಯುದ್ಧದಲ್ಲಿ, ಯುದ್ಧದಲ್ಲಿ ಸುಳ್ಳು, ಸುಳ್ಳು ಅಂದರೆ ಸರದಿ, ಸರದಿ ತಡಮಾಯಿತು. ನಾನು ಮೊದಲು ಹೋಗಬೇಕಾಗಿತ್ತು, ಮರಣವನ್ನು ಹೊಂದಬೇಕಾಗಿತ್ತು. ಸರದಿಯ ಪ್ರಕಾರ ಎಲ್ಲದರಲ್ಲಿಯೂ ಮೊದಲ ಆದ್ಯತೆಯನ್ನು ನಾನು ಕೊಡ್ತಿದ್ದೆ, ಆದರೆ ಮರಣದ ವಿಚಾರದಲ್ಲಿ ನೀನೇನು ಮಾಡಿದೆ, ತಡವಾಗೋಯ್ತು, ನನ್ನ ಮರಣ ತಡವಾಗೋಯ್ತು ನೋಡಿ, ತಡಮಾಯಿತು. ಇದೊಂದೆಡೆಯೋಳು, ಇದೊಂದೆಡೆಯೋಳು ಆ ವತ್ಸ ದುಶ್ಯಾಸನ, ಇದೊಂದು ವಿಚಾರದಲ್ಲಿ, ಇದೊಂದು ಸಂದರ್ಭದಲ್ಲಿ ಏನಾಯಿತು, ತಡವಾಗೋಯ್ತು. ನೀನು ನಿಯಮವನ್ನು ಉಲ್ಲಂಘನೆ ಮಾಡಿಬಿಟ್ಟೆ, ವಿನಯವನ್ನು ಉಲ್ಲಂಘನೆ ಮಾಡಿಬಿಟ್ಟೆ. ನಿನ್ನಲ್ಲಿರುವಂತಹ ವಿನಯವಂತಿಕೆಗೇನಾಯಿತು, ಸುಳ್ಳಾಗೋಯ್ತು ಅಂತ ಹೇಳಿ ತನ್ನ ತಮ್ಮನ ಕಳೇಬರವನ್ನು ನೋಡಿ ಮಾತನಾಡ್ತಾ ಇರುವಂತಹ ಒಂದು ಪ್ರಸ್ತುತ ಭಾಗ ನೋಡಿ. ಜನನೀ ಸ್ತನಿಮನ್ ಉಂಡೆನ್ ಆಂ ಬಳಿಕೆ ನೀಂ ಸುಮಾಮೃತಂ ದಿವ್ಯ ಭೋಜನಂ ಎಂಬ ಇಂತು ಇವನು ಆಂ ಉಂಡೆನ್ ಬಳಿಕೆ ನೀಂ ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನ ಮಾಡುವುದಿಲ್ಲ, ಮರಣಕ್ಕೆ ಹಿಂದೆ ನೀ ಮುಂಚಿದೈ ಮೊನೆಯೋಳ್ ಸುಳ್ ತಡಮಾಯ್ತು ಇದೊಂದೆಡೆಯೋಳ್ ಆ ವತ್ಸ ದುಶ್ಯಾಸನ. ಅಂದರೆ ತನ್ನ ತಮ್ಮನ ಕಳೇಬರವನ್ನು ನೋಡಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಈ ಎಲ್ಲ ವಿಚಾರದಲ್ಲಿಯೂ ನನಗೆ ಆದ್ಯತೆಯನ್ನು ಕೊಡ್ತಿದ್ದೆ, ಆದರೆ ಮರಣದ ವಿಚಾರದಲ್ಲಿ ನೀನು ನನಗೆ ಆದ್ಯತೆಯನ್ನು ಕೊಡಲಿಲ್ಲ, ಮರಣದ ವಿಚಾರದಲ್ಲಿ ನೀನೇ ಮುಂದಾಗ್ಬಿಟ್ಟೆ, ಇದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂತಹ ಒಂದು ಪ್ರಸ್ತುತ ಭಾಗ ಇಲ್ಲಿರುವಂಥದ್ದು. ಇದರ ಮುಂದುವರಿದ ಭಾಗವನ್ನು ನಂತರದ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.